ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕಾಲದಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ 224 ಕ್ಷೇತ್ರಗಳಿಗೂ ನೀವು ಟಿಕೆಟ್ ಹಂಚಿದವರು. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಚುನಾವಣೆಯಲ್ಲಿ ಟಿಕೆಟ್ಗೋಸ್ಕರ ಬಂಗಾರಪ್ಪನವರು ಪರಿತಪಿಸುವ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಾಯಿತು. ಯಾಕಾಯಿತು? ಆ ಕಾಲದಲ್ಲಿ ನಾಯಕತ್ವ ಇಂದಿರಾಜಿಯವ್ರ ನಾಯಕತ್ವ ಹೇಳಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಆದಮೇಲೆ ಇಂದಿರಾಜಿಯವ್ರ ನಾಯಕತ್ವ, ರಾಜೀವ್ ಗಾಂಧಿಯವ್ರ ನಾಯಕತ್ವ ಇದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿತ್ತು. ರಾಜೀವ್ ಗಾಂಧಿ ತೀರ್ಕೊಂಡು ಹೋದ ನರಸಿಂಹರಾವ್ ಏನು ಬಂದರು, ಅವ ಬಾಬರಿ ಮಸೀದಿ ಕೆಡಿರ್ತಕ್ಕಂಥ ಅನ್ಯಾಯಗಳು ಅವರ ನಾಯಕತ್ವದಲ್ಲಿ ಆಯಿತು ಅಂತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಪಕ್ಷ ತಪ್ಪು ಮಾಡ್ತಾ ಹೋಗ್ತಿದೆ ಅಂತಕ್ಕಂಥ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಬಿಡ್ತಾ ಅದು ವೀಕ್ ಆಗ್ತಾ ಬಂತದ್ದು, ಕ್ಷೀಣಿಸ್ತಾ ಬಂತು. ನಾವು ನರಸಿಂಹರಾವ್ ಆದಮೇಲೆ ಬಾಬರಿ ಮಸೀದಿ ಕೆಡೋದು ಒಂದು ಕಾರಣ ಇರ್ಬೋದು. ಅನ್ಯಾಯವನ್ನು ಮುಖ್ಯಮಂತ್ರಿ ಸ್ಥಾನದ ನನ್ನನ್ನು ಇಲ್ಲಿ ಕರ್ನಾಟಕದಲ್ಲಿ, ರವಿನಾಥ್ ಚೀಫ್ ಮಿನಿಸ್ಟರ್ ಗೋವಾದಲ್ಲಿ, ಜನಾರ್ದನ ರೆಡ್ಡಿ ಆಂಧ್ರದಲ್ಲಿ ಕಾರಣಗಳಿಲ್ಲದೆ ನಮ್ಮನ್ನು ತೆಗೆದಿರ್ತಕ್ಕಂಥದ್ದು ಕೂಡ ಜನ ಸಿಟ್ಟಿಗೆ ಬಂದು ಕಾಂಗ್ರೆಸ್ನ ಕೂಡ ಸೋಲಿಸಿದ್ರು. ಆವಾಗ ಒಂದ್ಸರಿ ಶಕ್ತಿ ಇದ್ದಾಗ ಗೆದ್ದಿದ್ವಿ, ಒಂದ್ಸರಿ ಶಕ್ತಿ ಇಲ್ಲ ಅನಂತರ ಕೂಡ ಕಾಂಗ್ರೆಸ್ ಬಂತು. ಆದರೆ ಪದೇ ಪದೇ ತಾವು ಕಾಂಗ್ರೆಸ್ಗೆ ಸೀಟ್ ಮಾಡ್ತಾ ಹೋದ್ರಿ, ಮತ್ತು ಕಾಂಗ್ರೆಸ್ ಇನ್ನು ಹೇಗೆ ಪದೇ ಪದೇ ಮಾಡಲಿಲ್ಲ? 4 ಸಲ ಪಕ್ಷ ಬಿಟ್ಟಿದ್ದೀರಿ ನೀವು. ಹಾಂ, ಬೇರೆ ಬಿಡ್ಬೋದು, 40 ಸಾರಿ ಬಿಡ್ಬೋದು, ತಪ್ಪೇನಂತ ಒಳ್ಳೆ ಚೆನ್ನಾಗಿದೆಯಲ್ಲ. ಪ್ರತಿ ಬಾರಿ ಅವ್ರ ಮನಸ್ಸಿಗೆ ಬಂದಾಗೆಲ್ಲ ಮಾಡ್ಬೋದನು, ಹಾಗೆಲ್ಲ ಬಿಡಕ್ಕೆ ಬರೋದಿಲ್ಲ. ಮತ್ತು ಅವ್ರು ತಪ್ಪು ಮಾಡಿಬಿಟ್ರೆ ಮತ್ತೆ ಕಾಂಗ್ರೆಸ್ ಹಾಕ್ಬೇಕಾಗುತ್ತೆ. ಯಾಕೆ ಹಾಕ್ಬಾರ್ದು? ಈ ದೇಶ ಉದ್ಧಾರ ಮಾಡಿದ್ದೇನು? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಅಷ್ಟು ಶಕ್ತಿ ಮೀರಿ ಮಾಡಿದ್ರು ಅವರು. ನರಸಿಂಹರಾವ್ ಕಾಲದಿಂದ ನೀವು ನೋಟ್ ಹೋಗಿ, ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಅನ್ಯಾಯಗಳು ಇತಿಮಿತಿ ಇಲ್ಲ. ಬಂಗಾರಪ್ಪನವ್ರನ್ನ ರಾಜಕೀಯವಾಗಿ ನಿಮ್ಮ ಶಕ್ತಿ ಕ್ಷೀಣಿಸಿದೆಯೋ ಅಥವಾ ನಿಮ್ಮನ್ನು ಮೂಲೆ ಗುಂಪು ಮಾಡೋ ಪ್ರಯತ್ನ? ನನ್ನ ಪ್ರಕಾರ ನನ್ನ ಶಕ್ತಿ ಅರ್ಥ ಮಾಡ್ಕೊಂಡವರು ಯಾರು ಕೂಡ ಕ್ಷೀಣಿಸಿದೆಯೋ ಅಂತಕ್ಕಂಥ ಮಾತನಾಡಲಾರು. ಆದರೆ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನನಂತೂ ತಾವೆಳಗೆ ಸೆಕೆಂಡ್ ಹಾಫ್ ಇದೆಯಲ್ಲ. ಯಾಕೆ ಶಿವಮೊಗ್ಗದ ಅದನ್ನು ಕಾಂಗ್ರೆಸ್ ಪಕ್ಷದವರು ಅದನ್ನು ಯಾಕೆ ಮೂಲ ಗುಂಪು ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ ನಿಜ. ಅದನ್ನು ನೋಡಿ ನಿಮ್ಗೆ ಆಗಲ್ಲ, ನಾನೇ ಮಾಡಿ ಅದಕ್ಕೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕೆ ನಿಮ್ಮನ್ನು ಅಷ್ಟೊಂದು? ಶಿವಮೊಗ್ಗ ಜಿಲ್ಲೆ ಒಂದಲ್ಲ, ಕರ್ನಾಟಕ ರಾಜ್ಯದಲ್ಲಿ ರೇ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದವನು, ಇಂದಿರಾ ಗಾಂಧಿ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದವನು, ಆದರೆ ಮಾಡ್ಬೇಕು ಅಂತ ಇದ್ದೇ ಇರ್ತಾರೆ, ಯಾರ ಹೆಸರು ಬೇಕಾಗಿಲ್ಲ. ಪಾಪ ಅವ್ರನ್ನ ಪಕ್ಷ ಬಿಟ್ಟಂತ ಅವ್ರನ್ನ ಹೆಸರು ನಾನು ಹೇಳಿ. ಅಲ್ಲ, ನಿಮ್ಮ ಸಮಕಾಲೀನರು ಬಹಳಷ್ಟು ಜನ ಇದ್ದಾರೆ ನಿಮ್ಮ ಜೊತೆ, ನಿಮ್ಮ ಕೊಲೀಗ್ಸ್ ಆಗಿದ್ದವರೆಲ್ಲ ಎಲ್ಲರೂ ಕೂಡ ಈಗ ಕೆಲವರು ಉನ್ನತ ಸ್ಥಾನದಲ್ಲೂ ಇರೋರಿದ್ದಾರೆ. ಯಾಕೆ ಅವರೆಲ್ಲರೂ ಯಾರು ನಿಮ್ಮ ಬೆಂಬಲಕ್ಕೆ ಬರ್ತಾ ಇಲ್ವೋ? ಅಥವಾ ಹಳೆಯ ದ್ವೇಷ ಏನಾದರೂ ಸಾಧಿಸ್ತಾ ಇದ್ದಾರೆ? ರಾಜ ಅಂತವ್ರು ಕಾಂಗ್ರೆಸ್ ಪಾರ್ಟಿನ ಬಿಟ್ಟಿದಾರಲ್ಲ, ಈ ದೇಶದಲ್ಲಿ ಬಿಟ್ಟರು ರಾಜ್ಯದಲ್ಲಿ ಬಿಟ್ಟಿದ್ದಾರೆ, ಅದೇನು ಹೊಸ್ತೇನಲ್ಲ. ಅಲ್ಲ, ಈಗ ಇರೋರ್ನ ಕೇಳ್ತಾ ಇದ್ದೀನಿ, ರಾಜ್ಯಕ್ಕೆ ಬಂಗಾರಪ್ಪ ಎದುರು ಕೂತ ಬಂಗಾರಪ್ಪ ಬಗ್ಗೆ ನೀವು ಕೇಳಿದ್ರು ಕೂಡ ಭಾಳ ಜನ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಈ ಸ್ಥಿತಿ ಬಂದಿರೋದು ಕಾಂಗ್ರೆಸ್. ಅಲ್ಲ, ಬಂಗಾರಪ್ಪನವ್ರನ್ನ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ನಿಮ್ಮ ಪಕ್ಷದಲ್ಲಿರುವ ನಿಮ್ಮ ಹಳೆಯ ಕೊಲೀಗ್ಸ ಅಥವಾ ಹಳೆಯ ದ್ವೇಷ ಸಾಧನೆ ಮಾಡ್ತಾ ಇದ್ದಾರಾ? ಅಥವಾ ಏನು ಉದ್ದೇಶ ಬಂಗಾರಪ್ಪನವ್ರ ಮೂಲೆ ಗುಂಪು ಮಾಡೋದಕ್ಕೆ ಏನೋ ಒಂದು ರೀಸನ್ ಬೇಕಲ್ಲ? ಹಳೆಯದು ಹೊಸ್ತು ಎರಡೂ ಸೇರ್ಕೊಳ್ತದೆ, ಪ್ರಸ್ತುತ ಮತ್ತು ಭೂತಕಾಲದ್ದು ಎರಡೂ ಸೇರ್ಕೊಳ್ತದೆ. ಸೇರ್ಕೊಂಡ ಮೇಲೆ ಅವು ಆ ರೀತಿ ಆಗ್ತವೆ, ಆಯಾ ಟೈಮ್ ನೋಡ್ಕೊಂಡು ಅನಲೈಸ್ ಮಾಡ್ತಾ ಹೋಗ್ಬೇಕು ಅದಕ್ಕೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕೆ ನಿಮ್ಮನ್ನು ಅಷ್ಟೊಂದು ಮೂಲೆ ಗುಂಪು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಾವು ಮಾಡಿದ ಸಮಿತಿಗಳನ್ನೆಲ್ಲ ವಿಸರ್ಜಿಸಿ ಹೊಸ್ದಾಗಿ ಮಾಡಿದ್ರು, TP ZP ಟಿಕೆಟ್ ಕೂಡ ಅಂದರೆ ಬಿ ಫಾರ್ಮ್ಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂಗಾರಪ್ಪನವ್ರ ಕೈಗೆ ಸಿಕ್ಕಿದೆ, ನಿಮ್ಮ ಮಗನಿಗೆ ಸಿಕ್ಕೋ ಥರ ನೋಡ್ಕೊಂಡಿದ್ದು ಯಾರು, ಯಾಕೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ವೀಕ್ ಮಾಡಬೇಕು ಮತ್ತು ಅಂತಕ್ಕಂಥದ್ದು ಜಿಲ್ಲೆಗೆ ಸೀಮಿತಗೊಂಡಿರ್ತಕ್ಕಂಥ ವಿಷಯ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಸೀಮಿತಗೊಂಡಿರ್ತಕ್ಕಂಥ. ಬಂಗಾರಪ್ಪ ಮೇಲ್ಕ್ ಬರಬಾರ್ದು ಅಂತಕ್ಕಂಥದ್ದು ಬೇರೆ ಕೆಲವು ವಿರೋಧ ಮಾಡಿದಾಗ ನಮ್ಮನ್ನು ಕೂಡ ವಿರೋಧ. ಸಹಜವಾಗಿ ಈಗ ಆ ಪ್ರಶ್ನೆ ಇಲ್ಲ, ಇದು ನೇರವಾಗಿ ಕೇಳ್ತೀನಿ. ಬಂಗಾರಪ್ಪ ಮತ್ತು ಅವರ ಮಗನ ನಡುವಿನ ಜಿದ್ದಾಜಿದ್ದು, ಬಂಗಾರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡೋದಕ್ಕೆ ಬಂಗಾರಪ್ಪ ಮಗನ ಯೂಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಮಗ ಕೂಡ ಒಂದು ಹೇಳಿಕೆ ಕೊಡ್ತಾರೆ, ಮೊಮ್ಮಕ್ಕಳನ್ನು ಆಡಿಸೋ ವಯಸ್ಸು, ಕಿರಿಯರಿಗೆ ಮಾರ್ಗದರ್ಶನ ಮಾಡಬೇಕು, ಈಗಲೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ಅವರಿಗೆ ಬೇಕಾ ಅನ್ನೋ ಪ್ರಶ್ನೆ ಎತ್ತಾರೆ. ನಾನು ಹೇಳ್ತೀನಿ, ಕರುಣಾನಿಧಿಯವ್ರ ವಯಸ್ಸು ಎಷ್ಟೀಗ? 86ನೇ ವರ್ಷ ಚೀಫ್ ಮಿನಿಸ್ಟರ್ ಆಗಿ ರಾಜ್ಯ ಆಡ್ತಿದ್ದಾರೆ. ನರಸಿಂಹರಾವ್ ಎಷ್ಟು ವಯಸ್ಸಿಗಾರು ಪ್ರಧಾನಮಂತ್ರಿ ಆದರು? ನಾನು ಕೇಳ್ತಿದ್ದೇನೆ, ಈ ದೇಶ ರಾಜಕಾರಣ ಇನ್ನೂ ಕೂಡ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇಂಗ್ಲೆಂಡ್ ಅಮೆರಿಕಾ ತಗೊಂಡ್ರೆ 40, 45, 30 ವರ್ಷ, 50 ವರ್ಷಕ್ಕೆ ಅವರು ನಾಯಕತ್ವ ಅಲ್ಲಿ ಕೊಡ್ತಾರೆ ಜನ. ನಮ್ಮ ದೇಶದಲ್ಲಿ ಹಂಗಲ್ಲ, ಯಾವ ವಯಸ್ಸಿಗಾರು ಕೂಡ ನಡೀತದೆ ಇಲ್ಲಿ. ಅವರೇ ಆದಮೇಲೆ ಬಂಗಾರಪ್ಪ ಯಾಕೆ ಆಡಬಾರ್ದು ಅಂತಕ್ಕಂಥ ಪ್ರಶ್ನೆ ವಯಸ್ಸಿನ ದೃಷ್ಟಿಯಿಂದ. ಮಕ್ಕಳನ್ನ ಆಡಿಸ್ಬೇಕು ಅಂತಂದ್ರೆ ಅದಕ್ಕೆ ನೀವು ಒಂದು 8-10 ಅಡಿ ಉದ್ದದಾರ ತೊಟ್ಲಾರ ಮಾಡಿಸ್ಬೇಕಾಗತ್ತೆ. ನಿಮ್ಮ ಮೊಮ್ಮಕ್ಕಳು ಆಡಿಸ್ಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಪ್ರಶ್ನೆ ಹಾಕ್ಬೇಕಾಗತ್ತೆ. ಯಾರು ಅವ್ರು ಹಾಕೋರು ನಿಮಗಲ್ಲ ಅದು. ಆದ್ದರಿಂದ ಹಂಗಲ್ಲ, ಅಲ್ಲ ಜೊತೆಗೆ ಇದು ಪರ್ಸ್ನಲ್ ಮ್ಯಾಟರ್ ಆಗ್ತದೆ. ನನ್ನ ಪ್ರಕಾರ ಸಂಬಂಧದಲ್ಲೇ ಇದಕ್ಕೆ ನಾವು ಉತ್ತರ ಕೊಡೋಕೆ ಹೋಗಲ್ಲ. ಆದರೆ ಬಂಗಾರಪ್ಪನವರ ಈ ನಿರ್ಧಾರದ ಹಿಂದೆ ಈ ಕುಟುಂಬದ ಕಲಹ ಅಥವಾ ಇದ್ಯಾವುದು ಸಂಬಂಧನೇ ಇಲ್ಲ? ನನ್ನ ರಾಜಕೀಯ ಎಲ್ಲರಿಗೂ ಹಕ್ಕಿದೆ, ನಮ್ಮ ಮಕ್ಕಳಿಗೂ ಹಕ್ಕಿದೆ, ನನಗೂ ಹಕ್ಕಿದೆ. ಹಿಂದೆ ಬಂಗಾರಪ್ಪನವರು ಅಧಿಕಾರದಲ್ಲಿದ್ದಾಗ ಅಂತ ಈ ದೇಶ ರಾಜಕಾರಣದಲ್ಲಿ ನೀಲಂ ಸಂಜೀವ್ ರೆಡ್ಡಿಯವರು ತಮ್ಮ ಕಮ್ಯುನಿಸ್ಟ್ ಪಾರ್ಟಿಯಾಗಿದ್ದರು, ಬೇರೆ ಬೇರೆ ಪಕ್ಷ, ಈಗಲೂ ಕೂಡ ಬೇರೆ ಬೇರೆ ಪಾರ್ಟಿ ಬೇರೆ ಬೇರೆ ಇದ್ದಾರೆ. ಅದು ಈ ದೇಶ ರಾಜಕಾರಣದಲ್ಲಿ ಕಾಮನ್ ಆಗಿದೆ. ಬಂಗಾರಪ್ಪನವರು ಅಧಿಕಾರದಲ್ಲಿದ್ದಾಗ ಅಥವಾ ಅವರಿಂದ ಬೆಳೆದವರು, ಅವರಿಂದ ಅಧಿಕಾರ ಕಂಡವರು, ಬಹಳಷ್ಟು ಜನ ಬಂಗಾರಪ್ಪ ಅವರ ವಿರುದ್ಧ
ಈಗ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ, ನಿಮ್ಮ ಮಗನ ಬೆಂಬಲಿಸ್ತಾ ಇದ್ದಾರೆ, ಅವರೆಲ್ಲ ನಿಮ್ಮ ವಿರುದ್ಧ ಹೇಳಿಕೆ ನೀಡ್ತಾರೆ, ಅದಕ್ಕೆ ಏನು ರೀಸನ್ ಏನು? ಮತ್ತು ಕೂಡ ನೀವು ವೈಯಕ್ತಿಕ ಪ್ರಶ್ನೆಗೆ ಹೋಗ್ತಿದ್ರಿ, ಅದಕ್ಕೆ ಆನ್ಸರ್ ನಾನು ಮಾಡೋದಿಲ್ಲ. ಆದರೆ ನಾನು ಎಷ್ಟು ಜನ ಬೆಳೆಸೋದು ಕೆಲವು ಬಿಟ್ಟು ಹೋದರು, ಕೆಲವು ಬಂದಿದ್ದಾರೆ, ಈಗ ಮತ್ತೆ ತಿರುಗಿ ಬರ್ತಿದ್ದಾರೆ, ಈಗ ನಾ ಹೆಸರು ಹೇಳೋಕೆ ಹೋಗಲ್ಲ. ಆದರೂ ರಾಷ್ಟ್ರ ರಾಜಕಾರಣ ನಿಮ್ಮನ್ನು ನಂಬಿ ಶಿಕಾರಿಪುರದಿಂದಲೇ ಶಾಂತವೀರಪ್ಪನವರು ಬಂದರು, ಅವರು ಬಿ ಜೆ ಪಿಯ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗರಾಗಿದ್ದವರು, ಬಂಗಾರಪ್ಪಗೋಸ್ಕರ ಬಂದರು, ಬಂಗಾರಪ್ಪನವರು ದಿಢೀರಂತ ಜೆ ಡಿ ಎಸ್ ಬದಲಾಯಿಸಿದ್ರಿ, ಹಾಗಾದರೆ ಅವ್ರ ಸ್ಥಿತಿ ಏನು ಕಾಂಗ್ರೆಸ್ನಲ್ಲಿ? ಒಂದು ಅವ್ರು ಬರಬೇಕಾದ್ರೆ ನನ್ನೇನು ಕೇಳಿರೋ, ಅವ್ರನ್ನೇನು ಬರಲಿಲ್ಲ, ಬಂದರು ತಗೊಂಡಿದ್ದಾರೆ. ನನ್ನ ರಾಜಕಾರಣಕ್ಕೆ ನಾನು ಶಾಂತರಪ್ಪಗೌಡರು ನೋಡಿ ನಾನು ರಾಜಕಾರಣ ಮಾಡೋಕ್ಕಾಗುತ್ತೆ, ಒಳ್ಳೆ ಚೆನ್ನಾಗಿದೆ ಅಲ್ಲ, ನಾನು ದೇಶ ರಾಜ್ಯ ನೋಡ್ಕೊಂಡು ನಾನು ಮಾಡ್ತೇನೆ ಅವರು. ಹಾಗಾದರೆ ಇದು ಬೇರೆಯವರು ಸಂಬಂಧ, ಬೇರೆಯವ್ರಿಗೆ ಯಾವ ಸಂಬಂಧ, ಯಾರಿಗೆ ಸಂಬಂಧ ಇಲ್ಲ, ಇವೆಲ್ಲ ತೀರ್ಮಾನ ನಂದದು ತೀರ್ಮಾನ, ಜನ ನೋಡ್ತೀನಿ ನಾನು ತೀರ್ಮಾನ ಮಾಡ್ತೇನೆ ಅಷ್ಟೇ. ಹಾಗಾದರೆ ಬೇರೆಯವರ ಹಿತ ಅಥವಾ ಹಿತ ಗೀತ, ಸಾರ್ವಜನಿಕ ಕಷ್ಟ ನಷ್ಟ, ಸಾರ್ವಜನಿಕ ಹಿತ ನೋಡ್ತೇನೆ ನಾನು, ವೈಯಕ್ತಿಕ ನೋಡೋಕ್ಕೆ ಸಂಬಂಧ ಬರಲ್ಲ, ಮಾಡಬಾರ್ದು ರಾಜಕಾರಣದಲ್ಲಿ. ಹಾಗಾದರೆ ಕೇವಲ ಜನ ಮತ್ತು ಬಂಗಾರಪ್ಪ ಇಬ್ಬರೇ ಮಾಡೋಕೆ ಸಾಧ್ಯ ಇಲ್ಲ, ಬಹಳಷ್ಟು ನಾಯಕರು ಬೇಕಾಗುತ್ತೆ ನಿಮ್ಮ ಹಿಂದೆ, ಎಲ್ಲವನ್ನೂ ಬಂಗಾರಪ್ಪನೇ ಮಾಡೋಕ್ಕಾಗತ್ತಾ? ಬಂಗಾರಪ್ಪರವ್ರ ಜೊತೆ ಒಂದಷ್ಟು ಜನ ನಿಂತಿರಬೇಕು, ಒಂದಷ್ಟು. ಆದರೆ ಜನ ಎಲ್ಲ ನೀಡೋಕ್ಕಿಂತ ದೊಡ್ಡವರು ಮರಿಬಾರ್ದು. ನೀವು ಬೆಳೆಸ ಪ್ರಜಾಪ್ರಭುತ್ವದಲ್ಲಿ ಮೂಲ ಸತ್ಯವನ್ನು ಯಾವಾಗಲೂ ತಿಳ್ಕೊಬೇಕು ಜನ. ಆದ್ದರಿಂದ ಜನ ಬಿಟ್ಟು ಯಾರು ರಾಜಕಾರಣ ಮಾಡ್ತಾರೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯದ್ದು ಕೂಡ ತಿಪ್ಪಳಾಗಬಾರ್ದು. ಬಂಗಾರಪ್ಪನವರು ಬೆಳೆಸಿದವರು ಯಾರು ಬಂಗಾರಪ್ಪನವ್ರ ಜೊತೆ ಇಲ್ಲ ಯಾಕೆ? ಅರೆ ಎಲ್ಲರೂ ಅಂತಲ್ಲ, ಕೆಲವರು ಇದ್ದಾರೆ, ಕೆಲವು ಹೋಗಿದ್ದಾರೆ. ಇಂದಿರಾ ಗಾಂಧಿ ಕಾಲದಲ್ಲಿ ಬಿಟ್ಟು ಹೋಗ್ಬಿಟ್ರು, ಬೆಳೆಸ್ತವರು, ಆಮೇಲೆ ಮತ್ತೆ ಓಡಿ ಬಂದರು. ರಾಜೀವ್ ಗಾಂಧಿ ಕಾಲದಲ್ಲಿ ನಡೆದು, ನರಸಿಂಹರಾವ್ ಕಾಲದಲ್ಲಿ ನಡೆದು, ಕಾಂಗ್ರೆಸ್ ಅಂತ ಹೇಳಿದ್ರೆ ಅದೆಷ್ಟು ಕಮ್ಯುನಿಸ್ಟ್ ಪಕ್ಷಗಳು ನಡೆದವೆ, ಅದೇ ರೀತಿಯೇ ಬಿ ಜೆ ಪಿನೇ ಬೇಕಾದಷ್ಟು ನಡೆದವೆ, ಎಲ್ಲ ಪಕ್ಷಗಳು ನಡೆದವೆ. ಸೊ ಹಾಗಾದರೆ ಬಂಗಾರಪ್ಪನವರ ಯಾವುದೇ ನಿರ್ಧಾರ ಇರಲಿ, ಅವರು ಸಾರ್ವಜನಿಕವಾಗಿ ಬೇರೆ ಯಾವುದೂ ಯೋಚನೆ ಮಾಡಿ, ದೇಶ ರಾಜ್ಯದ ಹಿತ, ಜನಕ್ಕೆ ಇರತಕ್ಕಂಥ ತೊಂದರೆಗಳು ಬಂಗಾರಪ್ಪ. ಸೊ ಇಲ್ಲಿವರೆಗೂ ನಿರ್ಧಾರ ಅದಕ್ಕೆ ಸಂಬಂಧ ವಿನಃ ಬೇರೆ ಯಾವುದಕ್ಕೂ ಸಂಬಂಧ ಬರಲ್ಲ, ನೇರವಾಗಿ ನೇರ ಸಾರ್ವಜನಿಕರ ವಿಚಾರನೆ. ಹೌದು ಹೌದು, ರೈಟ್. ಬಂಗಾರಪ್ಪನವ್ರು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.